ರುಕ್ಮಿಣಿ ರಮಣಿಯೊಡನೆ ಬಂದಿದ್ದ ವೇಳೆ ಸುಮದ ಮೇಲೆ ಹೊನಲು ಬಾಬೇಗ 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 ಮಯ ಮೋಹನ ಬಾಬಿ ಬಾಬೇಗ ಮಯ ಮೋಹನ ಬಾಬೇಗ 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 ಮಯ ಮೋಹನ ಪ್ರಣಯ ಕಲಾ ಮೋಹಿನಿ ಬಾಮಿ ಮಂಜುಳ ಗಾನಮಿ ಉದಯ ಸುಖಾಸಿನಿ ಪ್ರಣಯ ಕಲಾ ಮೋಹಿನಿ ಸುವಿಲಾಸ ಸೊಬಗ ನೀರು ಮನ ಕನು ರೂಪ ಭಾವ ತೋರು ಬಾ ಕನ ಸುವಿಲಾಸ ಸೊಬಗ ನೀರು ಬಾ ಚಂದ್ರಕಾಂತ ಬಾಸುಗುಣವಂತೆ ಬಾ ಚಂದ್ರಕಾಂತ ಬಾಸುಗುಣವಂತೆ ಭಾರೇ ನೀರೇ ಸರಸ ಕಲ್ಲಾ ಚತುರೇ ಭಾರೇ ನೀರೇ ಸರಸ ಕಲ್ಲಾ ಚತುರೇ ಪ್ರಣಯ ಕಲ್ಲಾ ಮೋಹಿನಿ ಭಾಮಿ ಮಂಜುಳ ಧಾನಮಿ ಹೃದಯ ಸುಖಾಸಿನಿ ಪ್ರಣಯ ಕಲ್ಲಾ ಮೋಹಿನಿ ರುಕ್ಮಿಣಿ Thank you.
ಪ್ರಾಣ ಪ್ರೇಯಸಿ ಎನ್ನ ಮನವನ್ನು ಗೆಲ್ಲಿದ ರೂಪಸಿ ಪ್ರಾಣ ಪ್ರೇಯಸಿ ಎನ್ನ ಮನವನ್ನು ಗೆಲ್ಲಿದ ರೂಪಸಿ ಬಾ ಚಂದ್ರಕಾಂತೆ ಭಾಸು ಗುಣವಂತೆ ಬಾ ಚಂದ್ರಕಾಂತೆ ಭಾಸು ಗುಣವಂತೆ ಭಾರೇ ನೀರೇ ಸರಸ ಕಲ್ಲ ಚತುರ್ರೆ ಪ್ರಣಯ ಕಲ್ಲ ಮೋಕಿನಿ ಮಾಮಿ ಮಂಜುಳ ಧಾನಮಿ ಹೃದಯ ಸುಖಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ಉಪಾಯವಿಲ್ಲ ಪ್ರಿಯತನು ಯುದ್ಧವು ಇಂದು ಅನಿವಾರ್ಯ ಆದರೆ ಇದೆಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಆಗದ ಅಚಿತ್ಯ ಹತ್ಯಾಕಾಂಡ ಕೌರವರ 11 ಅಕ್ಷೋಹಿಣಿದಳ ಭೀಷ್ಮ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮ ಮುಂತಾದ ಮಹಾರಥಿಕರು ಪಾಂಡವರ 7 ಅಕ್ಷೋಹಿಣಿದಳ ಈ ಯುದ್ಧವು ಮುಗಿದ ಮೇಲೆ ಈ ಭೂಮಿಯ ಮೇಲೆ ಅದೆಷ್ಟು ಜೀವರಾಶಿಗಳು ಬದುಕುಳಿಯುವೋ ನಾನು ಕಾಣೆನು ಪ್ರೇಯಸ್. ಯುದ್ಧ ಯುದ್ಧ ಜಗತ್ತಿನ ಪ್ರಳಯ ಅಸೀಮ ಧ್ವಂಸ ಪ್ರೇಯಸ್. ಮಾನವನ ಪ್ರಳಯ ವರ್ತಿದ್ದೆ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ಸ್ವಾಮಿ? ರುಕ್ಮಿಣಿ
ಯೋಧ ಬಂದೋದಗೆ ರುಕ್ಮಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮ ಯೋಧ ಬಂದೋದಗೆ ಧರ್ಮ ಭೂಮಿ ಭಾರತವು ಧನ್ಯವಾದುದೆ ಧನ್ಯವಾದುದೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಭು ರುಕ್ಮಿಣಿ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನದ ಆವಿಷ್ಕಾರ. ನಾನಿಂದು ಒಂದು ನೂತನವಾದ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನ ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಕಣವನ್ನ ರಕ್ತರಸದಿಂದ ತೋಯಿಸಿ ಪುಣ್ಯ ಬೀಜವೊಂದನ್ನ ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರೇಯಸಿ. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆಯಾವರ್ತವನ್ನು ಛೇದಿಸದೆ ಬೇರೆ ಉಪಾಯವಿಲ್ಲ ಪ್ರೇತಮೆ. ಆಯಾವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ದರ್ಪಾಂಧ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮವು ತಾಂಡವಾಡುತ್ತಿದೆ. ರಕ್ತಾಶಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿದೆ. ಈ ಗೌರಿ ಹತ್ಯೆಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕಾಗಿ ಮತ್ತೊಮ್ಮೆ ಪ್ರಯತ್ನಿಸಿ ಸ್ವಾಮಿ. ಮನೋಹರಿಗೆ ಪ್ರಿಯ ಸುಂದರ ವದನೆ ನಯನ ಮನೋಹರಿಗೆ ನಯನ ಮನೋಹರಿಗೆ ಪ್ರಿಯ ಸುಂದರ ವದನೆ ನಯನ ಮನೋಹರಿಗೆ ಮಂದರ ಗಿರಿಧರ ನರಸೀದಯಾಮಯೇ ಮಂದರ ಗಿರಿಧರ ನರಸೀದಯಾಮಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ರುಕ್ಮಿಣಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಕೂರ್ಮವತಾರಿ ಮರ್ಮ ತಿಳಿದು ಬಾಳು ನಾನು ಕೂರ್ಮವತಾರಿ
ಮಂದ ಪರಿಮಳವ ಧರಿಸಿ ಮಂದಹಾಸದಿಂದ ಎಲ್ಲ ವರಿಸೆ ಕಂದ ಪರಿಮಳವ ಧರಿಸಿ ಮಂದಹಾಸದಿಂದ ಎಲ್ಲ ವರಿಸೆ ಮನ ಮಂದಿರ ತೊಳು ನೆಲಸಿ ತಾರೆಯ ಒಲವನ್ನು ತೋರುವೆ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಮರಿ ನಯನ ಮನೋಹರಿಗೆ ಪ್ರಿಯ ಸುಂದರ ಬದನೆ ನಯನ ಮನೋಹರಿಗೆ ನಯನ ಮನೋಹರಿಗೆ ನಯನ ಮನೋಹರಿಗೆ ರುಕ್ಮಿಣಿ ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಆದರೆ ನನ್ನ ಕಡೆಯ ಪ್ರಯತ್ನ ಸಹ ವಿಫಲವಾಗುವುದು ಪ್ರೇಯಸಿ. ಕಾಪಾಡು ಕಾಪಾಡು ಬಾರೋ ಪಾತ್ರ ಮನೆ ಈಗ ರಂಗಯ್ಯ ಬಾರೋ ಪರಮಾತ್ಮ
ಕೆಂಕಿಣಿ ಕಿಣಿ ಕಿಣಿ ಕಿಣಿಯನು ತಾ ಕಂಗಣ ಕರದಲ್ಲಿ ಒಂದೊಂದು ರಾವಣೆಯುತ ಕೆಂಕಿಣಿ ಕಿಣಿ ಕಿಣಿ ಕಿಣಿಯನು ತಾ ಪಳಲನು ಪರಮಾತ್ಮ ಪಳಲನು ದಾಸನ ಸಲ ಬಾರಯ್ಯ ಬಾರೋ ಭಕ್ತರ ಮನೆ ಈಗ ಕಣ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಪರಮಾತ್ಮ ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿ ಯಾವ ಪರಮಪುರುಷನು ಕಾಣಲು ನನ್ನ ಮನಸ್ಸು ತವಕಿಸುತ್ತಿರುವುದು ಹಾ ಪರಮಪುರುಷನ ದರ್ಶನವಾಗುವುದು ಕಾಣಲಲ್ಲ ಪರಮಾತ್ಮ ಪರಮಾತ್ಮ ಫಲಾದಿಗಳನ್ನು ಅರ್ಪಿಸಿ ಮೆಚ್ಚೆ ಶರಣವೆಂದರೆ ಸಕಲ ಚರಾಚರ ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀನೇ ಅನ್ನದಾತನಾಗಿರುವೆ ಪರಮಾತ್ಮ ಕ್ಷೀರದಿಂದಲೇ ನೈವೇದ್ಯ ಮಾಡೋಣ ಅಂದರೆ ನಿನ್ನ ಮೇಲಿರುವ ನಿರ್ಮಲವಾದ ಭಕ್ತಿಯನ್ನು ಅದನ್ನೇ ಆಧಾರವಾಗಿಟ್ಟುಕೊಂಡು ನಿನ್ನ ದರ್ಶನವಾಗೋ ತನಕ ನಾನು ಜೀವಿಸಲಾರನು ಪರಮಾತ್ಮ ಪರಮಾತ್ಮ ಪಂಡಿತ
ಮಾನವಾದ ಬೆಳಕು ತೋರಿ ಬರುತ್ತಿರುವುದಲ್ಲ, ಏನ್ ಆಶ್ಚರ್ಯ! ನನ್ನ ಕುಟೀರವೆಲ್ಲ ಆವರಿಸುತ್ತಿರುವುದಲ್ಲ, ಯಾವ ಮಹಿಮಾ ಪುರುಷನಾಗಿರುವುದು ಅಥವಾ ನನ್ನ ಆರಾಧ್ಯ ದೇವನಾದ ಶ್ರೀಕೃಷ್ಣ ಪರಮಾತ್ಮನಾಗಿರಬಹುದೇ? ವಾಸುದೇವ, ಜನಾರ್ದನ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ, ಕೃಷ್ಣ, ಪರಮಾತ್ಮ, ವಾಸುದೇವ, ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶ ವಂದನವಯ್ಯ ದಶರಥ ರಾಮನಂ ಪೋಳ್ವ, ಶತ ವಂದನವಯ್ಯ ಶತ ತಳಪತ್ರ ನೇತ್ರ, ಸಹಸ ವಂದನವಯ್ಯ ಸರಸಜಾಕ್ಷ, ಅಚ್ಯುತ ಗೋವಿಂದ, ನಮಸ್ತೆ ನಮಸ್ತೆ ನಮೋ ನಮಸ್ತೆ ನಮಸ್ತೆ ನಮೋ ಪರಮಾತ್ಮ. ವಿದುರ, ಬೆಳಗಿದೆಯ ಮನ ಮಂದಿರದಿ, ಪರಮಾತ್ಮ ವಿದುರ, ಬೆಳಗಿದೆಯ ಮನದಿದೆಯ ಅಂಧಕಾರ ಮನದಿ, ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನದಿ, ಪರಮಾತ್ಮ ಇದ್ರ ಯಾದರಿ ಕಡಲ ಕಡದ ಹರಿಯ, ಕಡುಸಲೆ ಯಾದರಿ ಕಡಲ ಕಡದ ಹರಿಯ, ಕಡುಸಲೆ ಯಾದರಿ ಕಡಲ ಕಡದ ಹರಿಯ, ಭವ್ಯ ಮೂರ್ತಿಯ ಮಾಡಿದೆಯ ಮಾತ್ರ, ಭವ್ಯ ಮೂರ್ತಿಯ ಮಾಡಿದೆಯ, ಕರುಳ ಮನಕ್ಕೆ ಕರುಳ ಮರೆ ಕೇಳಿ ದುರುಳ ಕಿರಣನ ಕರುಳನು ಕರುಣ, ಕರಿಯ ಮರೆ ಕೇಳಿ ಹರಿ ರಾಮನು ಕರುಣಿಯ, ಕರಿಯ ಮರ ಕೇಳಿ ಬರಲಿ ರಾಮನು ಮಕರಿ ಚರಿಯ,
ಹರಿಯನಂತ ಗುಣ ರೂಪವೇ ನಿನ್ನಯ ಪರಮಾತ್ಮ ಇದ್ರ ಹರಿಯನಂತ ಗುಣ ರೂಪವೇ ನಿನ್ನಯ ಮನದೊಳಗೆ ಭಜಿಸುವೆ ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ಪರಮಾತ್ಮ ವಿದುರ ಈ ದೀನನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನವಿತ್ತಯ್ಯ ಪರಮಾತ್ಮ ತಮ್ಮ ಪಾದ ಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ಹಿಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ತಂದೆ ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು ಏನಾದರೂ ತಿನ್ನಲು ಆಹಾರವಿದ್ದರೆ ಕೊಡಯ್ಯ ಪರಮಾತ್ಮ ವಿದುರ ಪಾಂಡವರ ದೂತತ್ವವನ್ನು ವಹಿಸಿ ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಧ್ರುವದಲ್ಲಿ ಅಡಸಿಕೊಂಡು ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅಣುಸ್ವರೂಪಿಯಾದ ನಾನು ನಿನಗೆ ಏನನ್ನು ಕೊಡಬಲ್ಲೆ ಪರಮಾತ್ಮ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ವಿದುರ ನಾನೊಂದು ಕಾರ್ಯ ಸಾಧನೆಯ ಉದ್ದೇಶಕ್ಕಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಈ ಕಡೆ ಸೆಳೆತಂದಿತು ನೀನೇನು ಸಾಮಾನ್ಯನಾದವನೇನಯ್ಯ ಇದರ ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೋ ಇದರ ಪಡವಿಯೋಳ್ ಭಕ್ತ ಶಿರೋಮಣಿ ನೀ ಭಲ್ಲೆ ನಿನ್ನಯ ಮನವ ಬಿಡು ಬಿಡು ಭಲ್ಲೆ ನಿನ್ನಯ ಮನವ ಇದರ ಪರಮಾತ್ಮ ಸರಿಯಲ್ಲ ಸರಸವಿದು ಕಂಡೆ ದೃಢ ಸಾಧನ ಮಾನವ ಗುಣ ಗಂಭೀರ ದುರ ನನ್ನಲಿಯೇತಕ್ಕೆ ಸಲ್ಲದ ನಾಟಕ ಬಲ್ಲೆ ನಿನ್ನಯ ಮನವ ಇರ ಭಕ್ತಿಯ ಪಾಶದಿ ಚಿತ್ತವನುಲಿಸುತ್ತ ಭಕ್ತಿಯ ಪಾಶದಿ ಚಿತ್ತವನುಲಿಸುತ್ತ ಎತ್ತ ಮೋಧರು ಮನ ಇತ್ತಲೇ ಪಾರ್ಪುದೋ ಇದರ ಎತ್ತ ಮೋಧರು ಮನ ಇತ್ತಲೇ ಪಾರ್ಪುದೋ ಶಕ್ತನೆಂದೆನಿಸಿದ ವಿದುರ ವಿದುರ ಶಕ್ತನೆಂದೆನಿಸಿದ ಮತ್ತ ದುರ್ಯೋಧನ ಶಕ್ತನೆಂದೆನಿಸಿದ ಮತ್ತ ದುರ್ಯೋಧನ ಭಕ್ತನೆ ನಿನಗಿಂತ ಉತ್ತಮರಿರುವರೆ ಇದರ ಭಕ್ತನೆ ನಿನಗಿಂತ ಉತ್ತಮರಿರುವರೆ ಭಲ್ಲೆ ನಿನ್ನಯ ಮನವ ಇದು ಸರಿಯಲ್ಲ ಸರಸವಿದು ಕಂಡೆ ದೃಢ ಸಾಧನ ಪರಮಾತ್ಮ ವಿದುರ ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತ ಭೂಲೋಕದ ಭೋಗ ವಸ್ತುಗಳನ್ನ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನೆಂದು ಭಾವಿಸಿದೆಯ ವಿದುರ ವಿದುರ ಅದಿರಲಿ ನನಗೆ ಬಹಳ ಹಸಿವಾಗುತ್ತಿರುವುದಯ್ಯ ಏನಾದರೂ ಆಹಾರವಿದ್ದರೆ ಕೊಡಯ್ಯ ಪರಮಾತ್ಮ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಪರಮಾತ್ಮ ವಿದುರ ಪರಮಾತ್ಮ ಗೋಮಾತೆಯ ಕ್ಷೀರವೆಂದರೆ ನನಗೆ ಬಹಳ ಅಚ್ಚುಮೆಚ್ಚು ಹೋಗು ತೆಗೆದುಕೊಂಡು ಬಾ ಪರಮಾತ್ಮ ತಮಗೆ ಸಮರ್ಪಿಸಿ ನಾನೇ ಸೇವಿಸಿಬಿಟ್ಟನಲ್ಲ ಪರಮಾತ್ಮ ಆದರೆ ನಾನು ಕುಡಿದ ಎಂಜಲಲ್ಲವೇ ಪರಮಾತ್ಮ ವಿದುರ
ಕುಚೇಲನು ಪ್ರೀತಿಯಿಂದ ಹಾರಿಸಟ್ಟಿದ್ದ ಅವಲಕ್ಕಿಯ ಸಾರವನ್ನು ಈಗಲೂ ತಿಂದಂತಿದೆ. ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಪ್ರೀತಿಯಿಂದ ಕಚ್ಚಿ ಹಾರಿಸಿಟ್ಟಿದ್ದ ಹಣ್ಣಿನ ರುಚಿಯನ್ನು ಈಗಲೂ ಮರೆಯುವಂತಿಲ್ಲ ವಿದುರ. ಪರಮಾತ್ಮ, ಅವೆರಡಕ್ಕಿಂತಲೂ ಅತ್ಯುತ್ತಮವಾದದ್ದು ನನಗೆ ಗೋಮಾತೆಯ ಕ್ಷೀರ. ಎಲ್ಲಿ ವಿದುರ, ಅದನ್ನೇ ತೆಗೆದುಕೊಂಡು ಬಾ ಹೋಗು. ಪರಮಾತ್ಮ ಸ್ವೀಕರಿಸಿ ತಂದೆ. ಪರಮಾತ್ಮ ನಾಲಿಗೆ ನೆನಲಿಲ್ಲವಲ್ಲ ದೇವ. ವಿದುರ, ಇದರಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯ? ನೀನೆಂತಹ ಸುಳ್ಳುಗಾರನಯ್ಯ. ವಿದುರ, ಪರಮಾತ್ಮ ಏಕೆ ನೆನೆಯುವುದಿಲ್ಲ ವಿದುರ? ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಮನದಲ್ಲಿ ತುಂಬಿಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯ? ನಿನ್ನ ಭಕ್ತಿ ಎಂಬ ಕ್ಷೀರ ಸಾಗರವು ಸಾಗರೋಪಾದಿಯಲ್ಲಿ ಅರಿಯುತ್ತಿರುವುದು ನೋಡು ವಿದುರ. ವಿದುರ, ಪರಮಾತ್ಮ ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು ವಿದುರ. ವಿದುರ, ಪರಮಾತ್ಮ ವಿದುರ, ಪರಮಾತ್ಮ ಇದೇ ಕಿಂತು ವಿದುರ ವಿಚಾರ ಬರಿದೆ ಏತಕ್ಕೆ ತಳ್ಳ ಮಳ್ಳ ಪಡುವೆ. ಇದೇ ಕಿಂತು ವಿದುರ ವಿಚಾರ
ಪರಮ ಭಕ್ತ ನಾನಿರಲು ಏತಕ್ಕೆ ಬಯಲು ದಾರಿಗೆ ಭಯ ಪಡಲೇಕೆ ಇದರ ಪರಮ ಭಕ್ತ ನಾನಿರಲು ಏತಕ್ಕೆ ಬಯಲು ದಾರಿಗೆ ಭಯ ಪಡಲೇಕೆ ಭವಸಾಗರವ ದಾಟಿಸುವೆನು ನಾ ಇದರ ಭವಸಾಗರವ ದಾಟಿಸುವೆನು ನಾ ಪರಮ ಭಾಗವತ ಭಕ್ತ ಶಿರೋಮಣಿ ಪರಮ ಭಾಗವತ ಭಕ್ತ ಶಿರೋಮಣಿ ಇದೇ ಕಿಂತು ವಿದುರ ವಿದಾರ ಬರಿಗೆ ಏತಕ್ಕೆ ತಳ್ಳಮಳ್ಳ ಪಡುವೆ ಇದೇ ಕಿಂತು ವಿದುರ ವಿದಾರ ವಿದುರ ಭೀಮ ಅರ್ಜುನರ ಕೆರಳಿಸಿ ನಾನು ಧರ್ಮನಂದನನ ಶಾಂತಿಯಗೊಳಿಸಿ ಇದರ ಭೀಮ ಅರ್ಜುನ ಕೆರಳಿಸಿ ನಾನು ಧರ್ಮನಂದನನ ಶಾಂತಿಯಗೊಳಿಸಿ ದುರ್ಯೋಧನನ ಮದವಡಗಿಸುವೆ ಇದರ ದುರ್ಯೋಧನನ ಮದವಡಗಿಸುವೆ ಪರಮ ಭಾಗವತ ಭಕ್ತ ಶಿರೋಮಣಿ ಪರಮ ಭಾಗವತ ಭಕ್ತ ಶಿರೋಮಣಿ ಇದೇ ಕಿಂತು ವಿದುರ ವಿಚಾರ ಬರಿದೆ ಏತಕ್ಕೆ ತಳಮಳ ಪಡುವೆ ಇದೇ ಕಿಂತು ಇದೇ ಕಿಂತು ಇದೇ ಕಿಂತು ವಿದುರ ವಿಚಾರ ವಿದುರ ಮಹಾತ್ಮ ತನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ಮುಖ್ಯ ವಿಚಾರಗಳನ್ನ ಚರ್ಚಿಸಿ ನಾನು ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು ಕರ್ಣ ವಿದುರ ಪರಮಾತ್ಮ ನೀನು ಮರೆಯದೇ ಅಲ್ಲಿಗೆ ಬಾ ವಿದುರ ಪರಮಾತ್ಮ ಪಾಂಡವರ ದೂತವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸದೆ ಪರಮಾತ್ಮ ಅದಿರಲಿ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದ ಸಾಲದು ಪರಮಾತ್ಮ ವಿದುರ ನಿನ್ನ ಭಕ್ತರಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಿ ಕಾಪಾಡಬಾರದು ನಿನ್ನದೇ ಪ್ರಭುವೇ ವಿದುರ ಪರಮಾತ್ಮ ನೀನು ದುರ್ಯೋಧನನ ಆಸ್ಥಾನಕ್ಕೆ ಬರುವಾಗ ಪರಮಾತ್ಮ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೇ ತೆಗೆದುಕೊಂಡು ಬಾ ವಿದುರ ತಮ್ಮ ಅಪ್ಪಣೆಯಂತೆ ಆಗಲಿ ಪರಮಾತ್ಮ ವಿದುರ ನಾನು ಬಂದು ಬಹಳ ವೇಳೆ ಆಯಿತು ಪರಮಾತ್ಮ ನಾನಿನ್ನು ಬರಲೇ ಪರಮಾತ್ಮ ನಿನ್ನ ಶತ ಸಹೋದರರನ್ನು ಕೊಂದ ಆ ದುರ್ಯೋಧನನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದೆಯಲ್ಲ ಶಪಥ ಏನಾಯಿತು ಶಕುನಿ ಏನಾಯಿತು ನಿನ್ನ ಶಪಥ ಏನಾಯಿತು ನಿನ್ನ ಪ್ರತಿಜ್ಞೆ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಹಲಗಳ ಎತ್ತಿರುವ ಹದಮರುಗಳೇ ಸಾಧು ಏನೀ ಪ್ರಳಯಾಜ್ಞೆಯ ಜ್ವಾಲೆ ಅಖಂಡ ಬರತ ಕಂಡಕ್ಕೆ ಕೂಹ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೇಡಿನ ಸರ್ಪ ಈ ಸೌಬಲ ರಾಜ ಶಕುನಿಯ ಒಡನೆ ನಿಮ್ಮಗಳ ನಿಮ್ಮಗಳ ಸರಸ ಸಲ್ಲಪ್ಪ ಈಗ ನನಗೆ ಉಳಿದಿರುವ ದಾರಿಯು ದ್ವೇಷಕ್ಕೆ ದ್ವೇಷ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಸೇಡೆಂಬ ಕಿಡಿ ನನ್ನ ನುಡಿ ದೇರಿಸದ ಬಿಡ ಚಲ ಸೇಡೆಂಬ ಕಿಡಿ ನನ್ನ ನುಡಿ ದೇರಿಸದ ಬಿಡ ಚಲ ಆ ನಿನ್ನ ಕುರುವಂಶದ ದಹನ ನಿನ್ನ ಕುರುವಂಶದ ದಹನ ಏನಾದರೂ ಉಳಿಸದ ಬಿಡನ ಆ ನಿನ್ನ ಕುರುವಂಶದ ದಹನ ಏನಾದರೂ ಉಳಿಸದ ಬಿಡನ ಏಳಿ ಸದಯದ ಕೊಂದೆಯ ದ್ರೋಹಿ ಏಳಿ ಸದಯದ ಕೊಂದೆಯ ದ್ರೋಹಿ ಅಂದೇ
ಚತುರ್ದೇವ ಶಪಥವತಾರ್ದ ಅಂದೆ ಚತುರ್ದೇವ ಶಪಥವತಾರ್ದ ದಗ್ನವಾರು ಕುರು ನಾಶವಗೈವೆ ದಗ್ನವಾರು ಕುರು ನಾಶವಗೈವೆ ಮಡಿದ ಅನುಜರಿಗೆ ಶಾಂತಿಯ ತರು ಸೇಗಂಬತ್ತಿದೆ ಎಲ್ಲವೋ ದುರುಳ ದುಷ್ಟ ದುರ್ಯೋಧನನೇ ಕೇಳು ಆ ನಾನು ನಿನ್ನಂತೆ ನೂರು ಮಂದಿ ಸಹೋದರನೊಂದು ಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸೌರದ ರಾಜನಿಗೆ ಬಹುಬರ ಬಹುಬರ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಆಯಾಗಿ ಸುಖದ ಸುಪತ್ತಿಗೆಯಲ್ಲಿ ನೆರೆಯಬಹುದಾಗಿತ್ತು ಆದರೆ ಎಲ್ಲವೂ ಗಾಳಿ ಗೋಪುರವಾದವು ಆದರೂ ಚಿಂತೆ ಇಲ್ಲವೋ ಚಂಡ ನಾನು ನಿನಗಿಂತಲೂ ಮಹಾ ಮಹಾಪ್ರಚಂಡ ಈ ಅಂತೆಯೇ ಈ ಶಕುನಿಯ ಇತಿಹಾಸದ ಭವಿಷ್ಯವು ಅಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು ನಿನ್ನಂತಹ ಮಹಾಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಆರೋಗ್ಯತೆಯನ್ನು ಅನುಸರಿಸಿ ನಿನ್ನನ್ನು ಅಡ್ಡ ದಾರಿ ಹಿಡಿಸುತ್ತಲೇ ಬಂದೆ ಇನ್ನು ಮುಂದೆ ನನಗುಳಿದಿರುವ ದಾರಿ ಅಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಮುಳುವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಬಿಸಿ ಇನ್ನು ಮುಂದೆ ನನಗುಳಿದಿರುವ ನಿನ್ನನ್ನು ನೀರಿನಿಂದ ಹೊರಬಿದ್ದ ಮೀನಿನ ಹಾಗೆ ವಿಲವಿಲನೆ ಒದ್ದಾಡಿ ಸಾಯಬೇಕು ಹೀಗೆ ನಿನ್ನನ್ನು ನರಳಿಸದೆ ಹೋದರೆ ನಾನು ಸೌವಲ ರಾಜ ಶಕುನಿಯೇ ಅಲ್ಲ ಈಗ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ ದಗದಗ ದಗದಗ ನೆದ್ದಿದ ದ್ವೇಷ ಜೋಲೆ ಬಗಿಸುತ್ತಿರಲಿ ಗೌರವ ದಗದಗ ನೆದ್ದಿದ ದ್ವೇಷ ಜೋಲೆ ಬಗಿಸುತ್ತಿರಲಿ ಹರಡಿದ ವಾಣಿಯು ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂಶದನು ಹರಡಿದ ವಾಣಿಯು ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂಶದನು ದಗದಗ ನೆಗ್ಗಿದ ದೇಶದೋಲೆ ಬದುಕುತ್ತಿರಲಿ ನೋಟಕದ ಗೌರವ ತಿರುಪತಿ ತಂದರು ಆಸ್ತಿನ ವಸ್ತಿಯ ತೆರಮಲಗುತ್ತರು
ಸಾಲಿಸಿ ನಮ್ಮನ್ನು ಕುರುಪತಿ ತಂದರು. ಅಸ್ತಿನ ಒತ್ತಿಯ ಸೆರೆಮನೆಗೆ ಅಣ್ಣ ತಮ್ಮಂದಿರು ನೂರು. ದುರ್ಯೋಧನ ಅಣ್ಣ ತಮ್ಮಂದಿರು ನೂರು ನಾವು ನಮ್ಮ ಬದುಕು ಸೆರೆಮನೆ ಮಾಡುತ್ತಾರೆ. ನೂರರಲ್ಲೊಬ್ಬನೆ ಉಳಿದಿಗಲೀಗ ತೀರಿಸಲನು ಜನ ಸಾಲವ ಬೇಗ. ಗೌರವ ನೂರರಲ್ಲೊಬ್ಬನೆ ಉಳಿದಿಗಲೀಗ ತೀರಿಸಲನು ಜನ ಸಾಲವ ಬೇಕು. ಎಂಬರವಾಗಿದೆ ಎಲ್ಲೇ ಸಾಲು 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 ಸಾಲು. ಗೌರವ ಎಂಬರವಾಗಿದೆ ಎಲ್ಲೇ ಸಾಲು ಮಸಾಲ ನಿಲ್ಲಿಸಿದ ಕೌರವ ಜಗ 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 ಎದ್ದಿದ ದೇಶದ್ದನ್ನು ಬದುಕುತ್ತಿರಲಿ ಜಗ 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 ಜಗ. ಮನಸ್ಸಿನ ದುಸ್ವಾಹದಿಂದ ನನ್ನ ಶರೀರವು ದಹಿಸುತ್ತಿರುವುದು. ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನು ಮರೆತಿಲ್ಲ. ನನ್ನ 100 ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿ ಅನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಆ ಇಡೀ ಅನ್ನವನ್ನ ನನಗೊಪ್ಪಿಸಿ ಉಪವಾಸದಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸತ್ತರು. ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನನ್ನು ಸಿಡಿನಂತೆ ನನ್ನ ಹೃದಯವನ್ನು ಭೇದಿಸುತ್ತಿರುವುದು. ಗುರು ರಕ್ತದ ಹಜಸ್ತ್ರ ಧಾರೆಯಿಂದ ಪುನಃ ಅವರನ್ನು ಅಣ್ಣ ಅಥವಾಗ್ಯ ಸಹೋದರರೇ ಅಳಬೇಡಿ ಸಹೋದರರೇ ಅಳಬೇಡಿ. ದುರ್ಯೋಧನ ನಿನ್ನ 99 ಸಹೋದರರ ಚಿನ್ನ ರುಂಡಗಳನ್ನು ನರಕದಲ್ಲೇ ನಿರಾಂಜನ ಮಾಡಿಸುವೆನು. ನರಕದ ಭಯಾನಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ಆಗುವ ಹಿಂಸೆಯು ಭಯಾನಕರ ಭಯಾನಕರ ಅತಿ ಭಯಾನಕರ ಅತಿ ಭಯಾನಕರವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ನಿನ್ನನ್ನು ದಹಿಸುತ್ತ ನಿನಗಾಗಿ 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 ಒಂದು ನಿಟ್ಟುಸಿರಿಲ್ಲದವರಂತೆ ಮಾಡಿ
ನಿನಗೆ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ ಶಕುನಿ. ಓ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಏನು ಮಾವ, ನಾನು ಮಾಡಿದ್ದು ಉಚಿತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. 12 ಬಾಹುಗಳಿಂದ ಇಡೀ ಪಾಂಡವರನ್ನೆಲ್ಲ ಧ್ವಂಸ ಮಾಡಿಬಿಡಬಲ್ಲನು. ಆದರೆ ಮಾವ, ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ, ಇವು ಉಚಿತವೇ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಬಹಳ ಪರಿಪರಿಯಾಗಿ ಹೇಳಿದನು, ಯುದ್ಧವು ಬೇಡ, ಅಧರ್ಮವೆಂದು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹ್ಯವಲ್ಲ ಬಿಡು. ಅಗ್ರಜ ಅಗ್ರಜ ಅಮೃತಕ್ಕೆ ಯದುನಂದನನು ದರಿದ್ರೋನ್ವಿತ ಜಳಯ ವಿಧುರನಂ ಸಂದಿತೋ ಗಣತು ತೀರಕ ಪೌಜಿರ್ಪನೇ. ಪ್ರೋತಕಾಲದ ರಾಜಸಭೆಯಲ್ಲಿ ಶೌಂತಿ ಸಂಧಾನ ನಡೆಸುವಂತೆ. ಶೌಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾರ್ವತಿ. ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅದಾದರೆ ರಾಜಪ್ರಸಾದವನ್ನು ದಾಟಿ ಆ ಘಟ ದರಿದ್ರ ವಿದುರನ್ನ ಮನೆಯನ್ನು ಆಶ್ರಯಿಸಿರುವನಣ್ಣ. ಇದೇ ಅಂತ ಅವಹೇಳನ? ಅವಹೇಳನವೆಂತಾಗುವುದು ಸಹೋದರ? ಆ
ವಿದುರ ಕೃಷ್ಣನು ಭಕ್ತ ಪರಾಧೀನನು, ವಿದುರನಂತ ಭಕ್ತರಲ್ಲದೆ ಅವನಿಗೆ ಮತ್ತಿನ್ನಾರರು? ಹೋಗು ಹೋಗು ಸಹೋದರ, ಇಂದು ಅವನ ಭಕ್ತಾದಿಗಳನ್ನು ಸ್ವೀಕರಿಸಿ ನಾಳೆಯ ಕಾಲ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಆಗ್ರಹ ಸತ್ತಾರವಂತೆ ಸತ್ತಾರ ಸಾಕುದರುಳ್ಳರ ದುರಗ್ರದು ಸರಸದಿ ವಿರತ ಬಯಸುವ ಪರಿಯ ಸರಸದಿ ವಿರತ ಬಯಸುವ ಪರಿಯ ಸಾಕುದರುಳ್ಳರ ದುರಗ್ರದು ಅದನ ವೈರಿಯ ಹಿಡಿದು ಈ ಕ್ಷಣ ಆತುರದಿಂದ ಕಡಿಲಲ್ಲಿ ಸಾಡುವೆ ಆತುರದಿಂದ ಕಡಿದುಳಿತ ದುರುಳರ ಅವರ ಕರುಳನ್ ಬಗೆದು ದುರುಳರ ಅವರ ಕರುಳನ್ ಬಗೆದು ಧರಣಿಗೆ ಅವಮರ ಬಲಿ ಕೊಡುವೆ ಧರಣಿಗೆ ಅವಮರ ಬಲಿ ಕೊಡುವೆ ಈ ಧರಣಿಗೆ ಅವಮರ ಬಲಿ ಕೊಡುವೆ ಸಾಕು ದುರುಳರ ದುರಾಂತು ಸರಸದಿ ವಿರಸವ ಎಸಗುವ ಅಣ್ಣ ರಾಯಭಾರಿಯಾಗಿ ಬಂದವನು ರಾಜಧರ್ಮವನ್ನು ಧಿಕ್ಕರಿಸಿ ಆ ದಟ ದರಿದ್ರ ವಿದುರನ ನೂರುಕು ಜೋಪಡಿಯನ್ನು ಆಶ್ರಯಿಸಿರುವ ಆ ದರ್ಪಿತ ಗೋಪಾಲನಿತರಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು 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 ಅಗ್ರಜ ಅಗ್ರಜ ನೋಡಿದೆಯ ಮಾವ ಮದಗಜಗಳೆಷ್ಟೇ ಇದ್ದರು ಸಿಂಹಕ್ಕೆ ಸರಿಸಾಟಿ ಆ ಮಾವ ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಸಮ್ಮತಿಸುವುದರಲ್ಲಿ ನನಗೂ ನನಗೂ ಸಹ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೋ ಅಥವಾ ಸುಯೋಧನ ಮಾವ ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಟಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯದ ನೆಪದಿಂದ ಈ ಅವಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಮಾವ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲು ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಅವನನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವರು. ಶಿಶುಪಾಲ, ಜನಸಂಧ ಅವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಹೌದು ಮಾವ, ಹೌದು. ಆದರೆ ಕಾರಣವಿಲ್ಲದೆ ಅವರನ್ನ ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗಷ್ಟೇ ಸಿಂಹಾಸನದ ಮೇಲೆ ಕುಳಿಸಿ ಸಹೋದರರನ್ನು ಸುರಪಾನ ಪ್ರಮಗ್ಧರನ್ನಾಗಿ ಮಾಡಲು ರಾಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೂ ವಶಪಡಿಸಿಕೊಂಡಿರುವವನಿಗೆ ಮನ್ನಣೆ ಕುರುರಾಜ, ಮನ್ನಣೆ. ಮಾವ, ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆಗೆಯುವುದು ನನಗೆ ಉಚಿತವಾದ ಕಾರ್ಯವೇ ಶಕುನಿ. ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಕೃಷ್ಣನಿಗಿಂತ ಅವನ ವಿಜಯೋಂದತಿ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಹೌದು ಮಾವ, ಯದುಪತಿ ಯಾದವ ಸೈನ್ಯವನ್ನು ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು. ಅದು ಹೇಗೆ ಮಾವ? ಕೃಷ್ಣನು ಕೃಷ್ಣ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ
ಅಂದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಗಿತ್ತು. ಆದರೆ ನೀನು ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಿದೆ. ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು ಸುಯೋಧನ. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಸಂಧಿಯ ನೆಪದಿಂದ ಅವರನ್ನು ಸಮ್ಮತಿಸಿ ಪಾಂಡವರಿಗೆ ನೀನು ರಾಜ್ಯವನ್ನ ಕೊಟ್ಟಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಕುರುಭೂಮಿಯನ್ನು ಆ ಭಿಕ್ಷುಕರ ಅಂಜನಾಂಜನ ಇಡುವುದು ನಿನಗೆ ಉಚಿತವಲ್ಲ ಸುಯೋಧನ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಮೇಲಿಂದ ಮೇಲೆ ಕೈಹಿಡಿಯಲಿ ಎಂದು ತಿಳಿದುಕೊಳ್ಳಲೇ ಇಲ್ಲ. ದಿನನಿತ್ಯ ವೃತ್ತಿಯೊಂದಿಗೆ ಪಾಂಡವರು ದೇಹಿ 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 ಎನ್ನುವರು. ಹೌದು ಮಾವ, ಸರಿಯಾಗಿ ಹೇಳಿದೆ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮಣಿಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಆ ಕೃಷ್ಣನು ಪ್ರತಿಷ್ಠೆಯನ್ನು ತೋರುತ್ತಿರುವನು. ಅವನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಹೌದು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲೂ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆ ಹೊರತಾಗಿ ನಾನು ಬೇರೇನನ್ನೂ ಮಾಡುವುದಿಲ್ಲ ಮಾವ. ಸಿಗಿವಂಚನದಲ್ಲಿ ಪಾಂಡವ, ಸಿಗಿವಂಚನದಲ್ಲಿ ನಿಮ್ಮ ನಾ ಎಲ್ಲಿ ಹೋದರೇನು ನಿಮ್ಮ ಉಳಿದ ಕೌರವೇಂದ್ರನಾದ ಎಲ್ಲಗಳಿಂದ ದುರ್ಲ ದುಷ್ಟ ದುಷ್ಟರ ಸಿಗಿವಂಚನದಲ್ಲಿ ನಿಮ್ಮ ನಾ ಬಗೆದು ರಕ್ತ ಕುಡಿಯುತ್ತೆ ಈ ಕಡ್ಡ ಪಿಡಿದು ರಣಕ್ಕೆ ನುಗ್ಗುತ್ತೆ ಆ ಪಾರ್ಥನೆಗೆ ಏನು ಮೆಟ್ಟಿ ಆ ದುರುಳ ಭೀಮನೊಡನ ತೀಳುತ್ತೆ ಅವನ ಕರುಳ ಬಗೆದು ರಕ್ತ ಕುಡಿಯುತ್ತೆ ಈ ಕಡ್ಡ ಪಿಡಿದು ರಣಕ್ಕೆ ನುಗ್ಗುತ್ತೆ ಆ ಪಾರ್ಥನೆಗೆ ಏನು ಮೆಟ್ಟಿ ಬರದಿ ನಾಮ ತೆರಳಿ ತೆರಳಿ ನಾಮ ತೆರಳಿ ವೈದ್ಯದ ಬರಿ ಪದದಿ ನಾ ಬರುವೆ ಬರದಿ ನಾಮ ಗೆಲೆದು ಚಲದಿ ನಾಮ ಮೆರೆದು ವೈರಿ ಮದ ಮರು ಜೈಸುವೆ 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 ನಾನೀಗ ಬಲ ಬಲ ನಾನೀಗ ಜಗಿವೆಂಚನದಲ್ಲಿ ನಿಮ್ಮನ ಎಲ್ಲಿ ಹೋದರೇನು ನಾನು ಗೌರವೇಂದ್ರನಾದ ಎನ್ನ ಕೆಳಗಿ ಮದನ್ಮತ್ತ ದೂರ ದುಷ್ಟ ದೂರ ಸಿಗಿವೆ. ಸುಯೋಧನ ಸುಯೋಧನ ಹೋಗು ಸುಯೋಧನ ಹೋಗು ಹೋಗು ಸುಯೋಧನ ಹೋಗು. ಗುರುಕುಲದ ಸಾಮ್ರಾಟ ಇಲ್ಲಿಗೆ ಮುಗಿಯಿತು. ಸುಯೋಧನ ನಿನ್ನ ಆರ್ಭಟ ಇಲ್ಲಿಗೆ ಮುಗಿಯಿತು. ಸುಯೋಧನ ಮುಗಿಯಿತು. ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ಈ ದುರ್ಯೋಧನನನ್ನು ನಾನು ಉಬ್ಬಿಸಿ ಉಬ್ಬಿಸಿ ಕೊನೆಗೊಂದು ದಿನ ಈ ನಿನ್ನ ಅಧಿಕಾರ
ಅದೆಷ್ಟು ದಿನ ಇರುವುದು? ನಾನು ನೋಡುವೆನು. ಅಧಿಕಾರದ ಮದದಿಂದ ಮೆರೆಯುತ್ತಿರುವ ಹದಮನೆ, ಈ ನಿನ್ನ ಅಧಿಕಾರ ಅದೆಷ್ಟು ದಿನ ಇರುವುದು ನಾನು ನೋಡುವೆನು. ಅಧಿಕಾರ 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 ಮದದಿಂದ ಕೊಬ್ಬು ಮೆರೆಯುವೆ, ಅಧಿಕಾರ 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 ಮದದಿಂದ ಕೊಬ್ಬು ಮೆರೆಯುವೆ, ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೀಟ ನಾನು ನೋಡುವೆ. ತುಂಬಿಸುದೆ ನಿನ್ನ ಮನದಲ್ಲಿ ಗೌರವ, ಅತಿ ಆಸೆ ತುಂಬಿಸುದು ನಿನ್ನ ಮನದಲ್ಲಿ, ನಿನ್ನ ಕೊಲಮಾನ ತಂತು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲಮಾನ ತಂತು ಇದೆ ನನ್ನ ಮನದಲ್ಲಿ, ಅಧಿಕಾರ ಆಸೆ ಇದೆ ನಿನ್ನ ಮನದಲ್ಲಿ ಗೌರವ, ನಿನ್ನ ಕುಲನಾಟ ದೈವ, ನಿನ್ನ ಕುಲನಾಟ ದೈವವಿದೆ, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು, ಅಧಿಕಾರ 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 ಮದದಿಂದ ಕುದ್ದು ಮೆರೆಯುವೆ, ಕೊಟ್ಟು ನಾನು ನೋಡುವೆ, ನೀಟ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಹಿಡಿದು ನಿಲ್ಲುವ ವೀರ ಪಾರ್ಥನ ಗೌರವ, ವೀರ ಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನ, ಅಯ್ಯೋ ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು, ಸಿಡಿಗೆದ್ದು ನಿಲ್ಲುವನು ಭೀಮಸೇನ ಗೌರವ, ಸಿಡಿಗೆದ್ದು ನಿಲ್ಲುವನು ತನ್ನ ಬಲೆಯನ್ನ ನಿಲ್ಲುತ್ತದೆ ಸಂಸ್ಕೃತಿ, ಇದು ನಿನ್ನದು ತಪ್ಪು ನಿನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು, ಅಧಿಕಾರ ಅಧಿಕಾರ ಮದದಿಂದ ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ಈಗ ನಾನು ನೋಡಿದೆ.